ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಆ ಒಂದು ಗೋಡೌನ್ನಲ್ಲಿ ಏನು ಒಂದು ಗಾಡಿ ತುಂಬ ಲೋಡಲ್ಲಿ ಸುಮಾರು 3,700 ಏನು ಚೂಡಿದಾರು ಸೀರೆ ಮೆಟೀರಿಯಲ್ಗಳು ಜಪ್ತಿಯಾಗಿರ್ತಕ್ಕಂಥದ್ದು. ಬಹುಶಃ ಇದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರುಗಳಿಗೆ, ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಬೇಕು. ಕಾರಣ ಚುನಾವಣಾ ಆಯೋಗಕ್ಕೆ ಇವತ್ತು ನಾವೊಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಚುನಾವಣೆ ಯಾವ ರೀತಿ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ. ಇವತ್ತು ನಮ್ಮ ಕಾರ್ಯಕರ್ತರುಗಳು ರಾತ್ರಿ ವಿಷಯ ತಿಳಿದು ಏನು ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಇದೆ ಆ ಟ್ರಾನ್ಸ್ಪೋರ್ಟ್ನಲ್ಲಿ ಮಾಧ್ಯಮಕ್ಕೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಗಾಡಿ ನಂಬರು ಕೂಡ ಇದೆ, ಒಂದೊಂದಾಗಿ ವಿವರವಾಗಿ ತೋರಿಸ್ತೇನೆ. ಇದು ಬಹುಶಃ ಒಂದು ಕ್ಯಾಂಟರ್ ಅನ್ಕೊಳ್ತೇನೆ, KA42B4533 ಗಾಡಿ ನಂಬರ್ ಅಣ್ಣ. ಗಾಡಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ಗೋಡೌನ್ನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ನಿನ್ನೆ ಜಪ್ತಿಯಾಗಿರ್ತಕ್ಕಂಥದ್ದು 3,700 ಮೆಟೀರಿಯಲ್ಲು ನಿನ್ನೆ ಬಹುಶಃ ಎಲ್ಲ ಪೊಲೀಸ್ ಅಧಿಕಾರಿಗಳು DC SP ಅವರು ಎಲ್ಲರೂ ರಾತ್ರಿ 1 ಗಂಟೆಗೆ ಆಗಮಿಸಿದ್ರು ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಅವರು ಮಾಧ್ಯಮಕ್ಕೆ ಮಾತನಾಡಿರ್ತಕ್ಕಂಥದ್ದು ಅವರೇ ಹೇಳಿದ್ದಾರೆ, ಸರಿಸುಮಾರು 14 ಲಕ್ಷ ಹೊರ್ತು ಮೆಟೀರಿಯಲ್ಲು ಜಪ್ತ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಹಾಗಾಗಿ ಇದು ಎಲ್ಲಿಂದ ಬಂತು, ಎಲ್ಲಿಂದ ಶುರುವಾಯಿತು ಅಂತಕ್ಕಂಥದ್ದು ಇವತ್ತು ಭಾಳ ಕುತೂಹಲಕಾರಿ ಪ್ರಶ್ನೆ. ಸಾಯಿ ಡ್ರೆಸ್ಸಸ್ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಿಂದ ಖರೀದಿಯಾಗಿದೆ ಈ ಮೆಟೀರಿಯಲ್ಗಳನ್ನು. ಇದನ್ನು ಖರೀದಿ ಮಾಡಿರ್ತಕ್ಕಂಥದ್ದು NM Granites ಅಂತಕ್ಕಂಥ ಒಂದು ಕಂಪನಿ, NM Granites. ಈ NM Granites ಕಂಪನಿ ಯಾರ್ದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಇದು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇನಿದ್ದಾರೆ ಅವರ ಒಂದು ಅಫಿಡವಿಟ್ನ ಏನು ಫೈಲ್ ಮಾಡಿದ್ದಾರೆ ಕಳೆದ MLA ಚುನಾವಣೆಯಲ್ಲಿ. NM Granites ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪ್ನಿ ಮೂಲಕ. ಇದು ನಮಗೆ ರಾಮನಗರದ ಈ ಗೋಡೌನ್ನಲ್ಲಿ ಇವತ್ತೇನು ನಿನ್ನೆ ದಿನ ನಮ್ಮ JDS ಕಾರ್ಯಕರ್ತರು ವಿಷಯ ತಿಳಿದು ನುಗ್ತಾರೆ. VRL ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ನ ಒಬ್ಬರು ಮ್ಯಾನೇಜರು ಇದು ಎಲ್ಲಿಂದ ಬಂತು, ಯಾಕೆ ಬಂತು ಅಂತಕ್ಕಂಥದ್ದು, ಎಲ್ಲಿಂದ ಬಿಲ್ ರೇಸ್ ಆಗಿದೆ, ಯಾವ ಕಂಪ್ನಿ ಮೂಲಕ ಬಿಲ್ ರೇಸ್ ಆಗಿದೆ ಅನ್ನಕ್ಕಂಥ ಪ್ರಶ್ನೆ ಬಂದಾಗ ಇದ್ರ ಮಾಹಿತಿ ಕೊಡ್ತಾರೆ. ಇವತ್ತು ನಾವು ಒಂದು ಭಾಳ ಸ್ಪಷ್ಟವಾಗಿ ದಯಮಾಡಿ ಚುನಾವಣಾ ಆಯೋಗಕ್ಕೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ ಇವತ್ತು ನಡೀತಾ ಇಲ್ಲ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 20 ದಿನದಿಂದನೂ ನಿರಂತರವಾಗಿ ಏನು ಯಾವುದಪ್ಪ ಅದು ಆರೋಳ್ಳಿ ಪಿಜನ್ ಫ್ಯಾಕ್ಟ್ರಿ, ಇನ್ನೊಂದು ಯಾವುದಪ್ಪ ಅದು ಎಂಥದ್ದು ಕ್ರಾಫ್ಟು ಸ್ಟೌ ಕ್ರಾಫ್ಟ್ ಲಿಮಿಟೆಡ್ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಬನ್ನಿ ಅಣ್ಣ, ನಮಸ್ತೆ. ಇಲ್ಲಿಂದ ಸುಮಾರು 10 ಲಕ್ಷ ಕುಕ್ಕರ್ಗಳನ್ನ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಈಗಾಗಲೇ 15-20 ದಿನದಿಂದನೂ ನಿರಂತರವಾಗಿ 5 ಲಕ್ಷಕ್ಕೂ ಹೆಚ್ಚು ಕುಕ್ಕರ್ಗಳು ಡಿಸ್ಟ್ರಿಬ್ಯೂಷನ್ ಆಗೋಗವೆ 15-20 ದಿನದಿಂದನೂ. ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು
ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪೂಜ್ಯ ತಂದೆಯವರು ಏನು ಕೂತು ಪ್ರೆಸ್ ಮೀಟ್ನಲ್ಲಿ ನಿನ್ನೆ ದಿನ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಹೊರಡಿಸ್ತಾರೆ. ಈಗಲೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಲ್ಲಿ ಭಾಳ ಸ್ಪಷ್ಟವಾಗೇ ನಮ್ಮ ಕಣ್ಮುಂದೆ ಕಾಣ್ತಾ ಇರತಕ್ಕಂಥದ್ದು.